ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿಯಲ್ಲಿ ಜೀವಕೋಶ ರಚನೆ ಮತ್ತು ಕಾರ್ಯಗಳು, ಇದರಲ್ಲಿ ಜೀವಕೋಶದ ಕಣದಂಗಗಳು ಅವುಗಳ ರಚನೆ ಮತ್ತು ಕಾರ್ಯವನ್ನು ಈಗ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಮತ್ತು ರಚನೆ ತಿಳ್ಕೊಂಡಿದ್ವಿ, ಮತ್ತು ಜೀವಕೋಶಗಳಲ್ಲಿನ ಕಣದಂಗಗಳು ತಿಳ್ಕೊಂಡಿದ್ವಿ. ಅದರಲ್ಲಿ ಒಂದು ವ್ಯತ್ಯಾಸಗಳನ್ನು ಕೂಡ ನಾವು ನೋಡಿದ್ವಿ, ಹೌದಲ್ಲ? ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಇದ್ದರೆ ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಇರೋದಿಲ್ಲ. ದೆನ್ ಪ್ರಾಣಿ ಜೀವಕೋಶದಲ್ಲಿ ರಸದಾನಿ ಚಿಕ್ಕದಾಗಿದ್ದರೆ ಸಸ್ಯ ಜೀವಕೋಶದಲ್ಲಿ ರಸದಾನಿ ದೊಡ್ಡದಾಗಿರ್ತದೆ. ಇನ್ನು ಸಸ್ಯ ಜೀವಕೋಶವನ್ನು ತೆಗೆದುಕೊಂಡ್ರೆ ಸಸ್ಯ ಜೀವಕೋಶಗಳಲ್ಲಿ ಪತ್ರಹರಿತಿರುತ್ತೆ, ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ, ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಅವಿರ್ತದೆ. ಯಾಕೆಂದರೆ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸೋದಕ್ಕೆ ಸಹಾಯ ಮಾಡ್ತವೆ ಸೂರ್ಯನ ಬೆಳಕಿನ ಸಹಾಯದಿಂದ. ಸಸ್ಯ ಜೀವಕೋಶದಲ್ಲಿ ಆ ಪ್ಲಾಸ್ಟಿಡ್ಗಳಾಗಲಿ ಅಥವಾ ಕ್ಲೋರೋಪ್ಲಾಸ್ಟ್ ಅಥವಾ ಪತ್ರಹರಿತ ಅಂತ ನಾವೇನು ಕರಿತೀವಿ ಅವು ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ. ಅದೊಂದು ಅಂಶ. ಇನ್ನೊಂದು ಪಾಯಿಂಟ್ ಅಂದರೆ ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರೋದಿಲ್ಲ. ಅರ್ಥ ಆಯ್ತಾ ಮಕ್ಕಳ? ಇನ್ನು ಮುಂದುವರಿಯೋಣ. ಜೀವಕೋಶದ ಕಣದಂಗಗಳನ್ನು ಕೆಲವು ವಿಜ್ಞಾನಿಗಳು ಕಂಡುಹಿಡಿದ್ರು. ಅದು ಕೆಲವು ಕಣದಂಗಗಳನ್ನು ಮಾತ್ರ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ. ಈಗ ಉದಾಹರಣೆ ನೋಡಿರಿ, ಇಲ್ಲಿ ರಾಬರ್ಟ್ ಹುಕ್ ಅಂದರೆ ಕೋಶ ಪೊರೆಯನ್ನು ಕಂಡುಹಿಡಿದ್ರು. ಯಾಕೆಂದರೆ ಜೀವಕೋಶ ಅಥವಾ ಕೋಣೆಗಳು ಅಥವಾ ಸೆಲ್ ಅಂತ ಕರೆದಂತಹ ವಿಜ್ಞಾನಿ, ಕೋಶ ಅಥವಾ ಸೆಲ್ ಅಂತ ಕರೆದಂಥ ವಿಜ್ಞಾನಿ ರಾಬರ್ಟ್ ಹುಕ್, ಕೋಶ ಪೊರೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ರಾಬರ್ಟ್ ಹುಕ್ 1665 ಆರಂಭದಲ್ಲಿ, ಯಾಕೆಂದರೆ ಅಲ್ಲಿಂದ ತಾನೇ ಲ್ಯೂಯನ್ ಹುಕ್ ಒಂದು ಸೂಕ್ಷ್ಮದರ್ಶಕ ಯಂತ್ರವನ್ನು ಕಂಡುಹಿಡಿದ್ರು. ಅದನ್ನು ಇಂಪ್ರೂವ್ ಮಾಡಿದಂತಹ ವಿಜ್ಞಾನಿ ರಾಬರ್ಟ್ ಹುಕ್ ಆ ಒಂದು ಇದರಲ್ಲಿ ಅವರು ನೋಡಿದಂತಹ ಕಾರ್ಕ್ನಲ್ಲಿ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನೋಡಿದಾಗ ಕೋಣೆಗಳ ರೀತಿ ಇದ್ದಿದ್ದು ಅವುಗಳನ್ನು ಸೆಲ್ಸ್ ಅಂತ ಕರೆದ, ಕೋಣೆಗಳು ಅಂತ ಕರೆದ ಅಂತ ಹೇಳ್ತೀವಲ್ಲ, ಆ ಒಂದು ಇದರಲ್ಲಿ ರಾಬರ್ಟ್ ಹುಕ್ಗೆ ಹೋಗ್ತದೆ ಕೋಶಪೊರೆಯನ್ನು ಕಂಡುಹಿಡಿದವರು. ಇನ್ನು ಒಂದು ಜೀವಕೋಶದ ಕೇಂದ್ರವನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸನ್ನು ರಾಬರ್ಟ್ ಬ್ರೌನ್ 1833 ಕಂಡುಹಿಡಿತಾರೆ. ಸೊ ನ್ಯೂಕ್ಲಿಯಸ್ಸನ್ನು ನಾನು ನಿನ್ನೆ ಹೇಳ್ದಂಗೆ, ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ, ಅದೊಂದು ಹೆಡ್ ಮಾಸ್ಟರ್ ಆಫ್ ದ ಸೆಲ್ ಅಂತ ಕರಿತೀವಿ. ಅದು ಇಡೀ ಜೀವಕೋಶದ ಎಲ್ಲ ಕ್ರಿಯೆಗಳನ್ನು ಅದು ನಿಯಂತ್ರಣ ಮಾಡ್ತದೆ. ಅದಾದಮೇಲೆ ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯಸ್ನ ಒಳಗಡೆ ಅತಿ ಹೆಚ್ಚು ಬಣ್ಣದಿಂದ ಕೂಡಿರತಕ್ಕಂತಹ ಒಂದು ದುಂಡಾಕಾರದ ರಚನೆಯನ್ನು ಕಾಣ್ತೀವಿ, ನ್ಯೂಕ್ಲಿಯೋಲಸ್. ಆ ನ್ಯೂಕ್ಲಿಯೋಲಸ್ ಕೂಡ ಅಷ್ಟೇ, ಪ್ರೋಟೀನ್ಗಳ ತಯಾರಿಕೆಯಲ್ಲಿ ಮತ್ತು ನಿಯಂತ್ರಣದಲ್ಲಿ ಸ್ವಲ್ಪ ಸಹಾಯವನ್ನು ಮಾಡ್ತದೆ ನ್ಯೂಕ್ಲಿಯೋಲಸ್. ಅದನ್ನು ಕಂಡುಹಿಡಿದಂತಹ ವಿಜ್ಞಾನಿ ಫೆಲಿಸ್ ಫಾಂಟಾನ 1842. ಅದಾದಮೇಲೆ ರೈಬೋಸೋಮ್, ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ರೈಬೋಸೋಮ್ಗಳನ್ನು ನಾವು ಪ್ರೋಟೀನುಗಳ ಕಾರ್ಖಾನೆ ಅಂತ ಕರಿತೀವಿ. ಯಾಕೆಂದರೆ ಪ್ರೋಟೀನುಗಳನ್ನು ತಯಾರು ಮಾಡ್ತಾರೆ, ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡ್ತಾರೆ. ಸೊ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲೂ ಮತ್ತು ಯುಕ್ಯಾರಿಯೋಟಿಕ್ ಜೀವಕೋಶದಲ್ಲೂ ಎರಡರಲ್ಲೂ ಕೂಡ ನಾವು ರೈಬೋಸೋಮ್ಗಳನ್ನು ನೋಡ್ತೀವಿ. ಅರ್ಥ ಆಯ್ತಾ? ಆದರೆ ಉಳಿದ ಕಣದಂಗಗಳನ್ನು ನೋಡಿದಾಗ ಅವೆಲ್ಲ ಕಣ್ಮರೆ ಆಗಿರುತ್ತೆ, ಇರೋದಿಲ್ಲ. ಕಣ್ಮರೆ ಅನ್ನೋದ್ಕಿಂತ ಇರೋದಿಲ್ಲ, ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಇವೆಲ್ಲವೂ ಇರೋದಿಲ್ಲ, ಕೆಲವೇ ಕೆಲವು ಮಾತ್ರ ಇರ್ತವೆ. ಬಟ್ ಯುಕ್ಯಾರಿಯೋಟಿಕ್ ಜೀವಕೋಶ ಅಂತ ತೆಗೆದುಕೊಂಡಾಗ ಸಸ್ಯ ಜೀವಕೋಶ ಆಗಿರಲಿ ಮತ್ತು ಪ್ರಾಣ ಜೀವಕೋಶ ಆಗಿರಲಿ ನಾವು ಇರಬೇಕಾದಂಥ ಎಲ್ಲ ಕಣದಂಗಗಳನ್ನು ಕಾಣ್ತೀವಿ. ಅದಕ್ಕೋಸ್ಕರನೇ ಯು ಅಂದರೆ ಸತ್ಯ, ನಿಜವಾಗಿಯೂ ಕ್ಯಾರಿಯೋಟ ಜೀವಕೋಶಗಳನ್ನು ಹೊಂದಿರತಕ್ಕಂಥದ್ದು. ಓಕೆ, ಅದಾದಮೇಲೆ ರೈಬೋಸೋಮ್ಗಳನ್ನು ಕಂಡಿರತಕ್ಕಂಥ ವಿಜ್ಞಾನಿ ಪೆಲಾಡೆ 1955 ಪ್ರೋಟೀನುಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತವೆ. ಅದಾದಮೇಲೆ ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಚೀಲಗಳು ಅಂತ ಕರಿತೀವಿ. ಜೀವಕೋಶ ಕೆಲವು ಸಂದರ್ಭದಲ್ಲಿ ಹಾನಿಗೊಳಗಾದಾಗ ಜೀವಕೋಶ ತನ್ನನ್ನೇ ತಾನು ರಿಪೇರಿ ಮಾಡ್ಕೊಳೋಕ್ಕಾಗೋದಿಲ್ಲ, ಅಂತಹ ಅಷ್ಟು ಪ್ರಮಾಣದಲ್ಲಿ ಹಾನಿಗೊಳಗಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಈ ಲೈಸೋಸೋಮ್ ಏನಾಗ್ತದೆ, ತನ್ನಷ್ಟಕ್ಕೆ ತಾನು ಒಡೆದುಕೊಂಡು ಅದು ಲೈಸೋಸೋಮಲ್ಲಿ ಒಂದು ಕಿಣ್ವ ಇರುತ್ತೆ, ಆ ಕಿಣ್ವ ಏನು ಮಾಡ್ತದೆ, ಇಡೀ ಜೀವಕೋಶವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ. ಅದಕ್ಕೋಸ್ಕರನೇ ಅದನ್ನು ಲೈಸೋಸೋಮನ್ನು ನಾವು ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ, ಆತ್ಮಹತ್ಯಾ ಚೀಲ ಅಥವಾ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಲೈಸೋಸೋಮ್ಗಳನ್ನು ಕಂಡಿದ್ದಂತಹ ವಿಜ್ಞಾನಿ ಡೂವೆ 1949. ಇನ್ನು ನೆಕ್ಸ್ಟು ಮೈಟೋಕಾಂಡ್ರಿಯಾವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಕೊಲಿಕ್ 1857 ಮೈಟೋಕಾಂಡ್ರಿಯಾ.
ಸಸ್ಯಜೀವಕೋಶ ಆಗಿರಲಿ ಅಥವಾ ಪ್ರಾಣಜೀವಕೋಶ ಆಗಿರಲಿ ಎರಡರಲ್ಲೂ ಇರ್ತದೆ. ಎರಡರಲ್ಲೂ ಎ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ, ಒಂದು ಜೀವಕೋಶದ ಶಕ್ತಿಯ ಕೇಂದ್ರ ಅಂತ ಕರಿತೀವಿ, ಪವರ್ ಹೌಸ್ ಆಫ್ ದ ಸೆಲ್ ಮೈಟೋಕಾಂಡ್ರಿಯಾ. ಸೊ ಕಂಡುಹಿಡಿದಂತ ವಿಜ್ಞಾನಿ ಕೊಲ್ಲಿಕರ್. ದೆನ್ ಪ್ರಸದಾನಿ, ಪ್ರಸದಾನಿಯನ್ನು ಲ್ಯೂಯನ್ ಹುಕ್ರ್ ಅವರು ಆರಂಭಿಕದಲ್ಲೇ ಕಂಡುಹಿಡಿದ್ದಾರೆ 1676. ಸ್ವಲ್ಪ ನೋಡಿ, 1665 ರಾಬರ್ಟ್ ಹುಕ್ ಅವರು ಕೋಶವನ್ನು, ಕೋಶದ ಹೆಸರನ್ನು ಸೂಚಿಸಿ ಹೇಳಿದಾಗ ಅವರು ಅವರಿಬ್ಬರಲ್ಲೇ ಪೈಪೋಟಿ ಪೈಪೋಟಿ ಮೆತ್ತಿನಲ್ಲಿ ಇಬ್ಬರು ಕೂಡ ಜೀವಕೋಶಗಳನ್ನು ಕಂಡುಹಿಡಿಯೋದ್ರಲ್ಲಿ, ಜೀವಕೋಶಗಳನ್ನು ಅವುಗಳ ಲಕ್ಷಣಗಳನ್ನು ಹೇಳೋದ್ರಲ್ಲಿ ಬಹಳ ಅವರೇ ಕಂಡುಹಿಡಿದಂತಹ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನೋಡಿ ಒಂದು ಬುನಾದಿಯನ್ನು ಹಾಕಿಕೊಟ್ಟವರು. ಜೀವಕೋಶಗಳ ಒಂದು ಅದಕ್ಕೆ ಜೀವಕೋಶೀಯ ಶಾಸ್ತ್ರ ಅಂತ ನಾವೇನು ಕರಿತೀವಲ್ಲ, ಸೆಲ್ಯುಲಾರ್ ಬಯಾಲಜಿ ಅಥವಾ ಸೆಲ್ ಬಯಾಲಜಿ ಅಂತ ನಾವೇನು ಕರಿತೀವಲ್ಲ, ಅದಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ. ಸೊ ಅಂತಹ ರಸದಾನಿ ಯಂತ್ರಗಳನ್ನು ಕಂಡಿದ್ದಂತ ಯುಎನ್ 1676 ಗಾಲ್ಗಿ ಸಂಕೀರ್ಣ ಇವುಗಳನ್ನು ಕಂಡುಹಿಡಿದಂಥ ವಿಜ್ಞಾನಿ ಕೆಮಿಲಿಯೋ ಗಾಲ್ಗಿ. ಗಾಲ್ಗಿ ಸಂಕೀರ್ಣಗಳು ಕೂಡ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ರಚನೆಯಾದವು ಅಥವಾ ಬೇರ್ಪಟ್ಟಂತಹ ಅಂತ ಒಂದು ಅಂಶ ಹೇಳ್ತೀವಿ. ಓಕೆ, ಆ ಗಾಲ್ಗಿ ಸಂಕೀರ್ಣಗಳು ಕೂಡ ಪ್ರೋಟೀನ್ಗಳ ತಯಾರಿಕೆಯಲ್ಲಿ, ಎನ್ಝೈಮ್ಗಳ ತಯಾರಿಕೆಯಲ್ಲಿ ಸಹಾಯವನ್ನು, ಆಮೇಲೆ ಈ ರಸದಾನಿಗಳನ್ನು ಉತ್ಪಾದನೆ ಮಾಡಲು ಸಹಾಯ ಮಾಡ್ತವೆ ಅಂತ ಹೇಳ್ತಾರೆ. ಓಕೆ, ಗಾಲ್ಗಿ ಸಂಕೀರ್ಣವನ್ನು ಕೆಮಿಲಿಯೋ ಗಾಲ್ಗಿ ಅವರು ಕಂಡುಹಿಡಿದ್ರು 1897. ದೆನ್ ಸೆಂಟ್ರಿಯೋಲ್ಗಳು, ಸೆಂಟ್ರಿಯೋಲ್ಗಳು ಸಸ್ಯ ಜೀವಕೋಶದಲ್ಲಿ ಇರೋದಿಲ್ಲ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಇರ್ತವೆ. ಜೀವಕೋಶದ ವಿಭಜನೆ ಆಗಬೇಕಾದ್ರೆ, ಕೋಶ ವಿಭಜನೆ ಆಗಬೇಕಾದ್ರೆ, ಯಾಕೆಂದರೆ ಕೋಶ ವಿಭಜನೆಯಲ್ಲಿ ಎರಡು ಥರ ಹೇಳ್ತೀವಿ, ಒಂದು ಮೈಟಾಸಿಸ್ ಅಂತ ಕರಿತೀವಿ, ಇನ್ನೊಂದು ಮಿಯೋಸಿಸ್. ಇದು ಗೊತ್ತಿರಲಿ ಮಕ್ಕಳೇ ನಿಮಗೆ, ಕೋಶ ವಿಭಜನೆ ಎರಡು ಥರ ಇರ್ತದೆ. ಕೋಶ ವಿಭಜನೆಯಲ್ಲಿ ಒಂದು ಮೈಟಾಸಿಸ್, ಇನ್ನೊಂದು ಮಿಯೋಸಿಸ್. ಮೈಟಾಸಿಸ್ ಮತ್ತು ಮಿಯೋಸಿಸ್ ಇವೆರಡು ಅಂಶ ನಿಮಗೆ ಗೊತ್ತಿರಲಿ. ಮುಂದೆ ನೀವು 9 ಮತ್ತು 10 ತರಗತಿಗೆ ಬಂದಾಗ ಮೈಟಾಸಿಸ್ ಅಂದ್ರೇನು, ಮಿಯೋಸಿಸ್ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ತೇವೆ. ಸೊ ಆ ಸೆಂಟ್ರಿಯೋಲ್ಗಳನ್ನು ಕಂಡುಹಿಡಿದಂಥ ವಿಜ್ಞಾನಿ ಬೆನೆಡೆಕ್ಟ್ 1883. ಪ್ಲಾಸ್ಟಿಡ್ಗಳನ್ನು ಕಂಡುಹಿಡಿದಂತಹ ವಿಜ್ಞಾನಿ ಆರ್ನ್ಸ್ ಹ್ಯಾಕಲ್. ಕ್ಲೋರೋಪ್ಲಾಸ್ಟ್ಗಳಂತ ನಾವೇನು ಕರಿತೀವಿ, ಪತ್ರ ಹರಿತು ಅಂತ ನಾವೇನು ಕರಿತೀವಿ, ಅವುಗಳನ್ನು ಕಂಡುಹಿಡಿದಂಥ ವಿಜ್ಞಾನಿ ಆರ್ನ್ಸ್ ಹ್ಯಾಕಲ್ 1866. ದೆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಡೀ ಜೀವಕೋಶಕ್ಕೆ ಒಂದು ಆಧಾರವಾಗಿರತಕ್ಕಂತಹ, ಕೋಶದಾದ್ಯಂತ ಎಲ್ಲ ಕಡೆಯೂ ಹರಡಿಕೊಂಡಿರ್ತಕ್ಕಂತಹ ಒಂದು ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದನ್ನು ನಾವು ಕಂಡುಹಿಡಿದಂಥ ವಿಜ್ಞಾನಿ ಆಲ್ಬರ್ಟ್ ಕ್ಲೂಡೆ 1945, ಇತ್ತೀಚೆಗೆ ಕಂಡುಹಿಡಿದಂಥದ್ದು 1945. ಮಕ್ಕಳೇ, ಹೀಗೆ ಈ ನಾವು ಜೀವಕೋಶೀಯ ಶಾಸ್ತ್ರ ಅಥವಾ ಸೆಲ್ ಬಯಾಲಜಿ ಅಂತ ನಾವೇನು ಕರಿತೀವಿ, ಸೆಲ್ ಬಯಾಲಜಿ ಅಂತ ನಾವೇನು ಕರಿತೀವಿ, ಈ ಸೆಲ್ ಬಯಾಲಜಿಗೆ ಅನೇಕ ವಿಜ್ಞಾನಿಗಳು ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಆರಂಭಿಕ ಹಂತದ ರಾಬರ್ಟ್ ಹುಕ್ ಮತ್ತು ಲ್ಯೂಯನ್ ಹುಕ್ ಅವರನ್ನು ನಾವು ನೆನಪಿಸಬೇಕು, ಅವರೇ ಮೂಲ ಬುನಾದಿಯನ್ನು ಹಾಕ್ಕೊಟ್ಟಂಥವ್ರು. ಆಮೇಲೆ ಜೀವಕೋಶೀಯ ಸಿದ್ಧಾಂತವನ್ನು ವಿವರಣೆ ಕೊಟ್ಟಂತಹ ವಿಜ್ಞಾನಿಗಳು ಶ್ಲೀಡನ್ ಮತ್ತು ಶ್ವಾನ್ ಕೋಶೀಯ ಸಿದ್ಧಾಂತವನ್ನು ರೂಪಿಸಿದವರು. ಸೆಲ್ ಬಯಾಲಜಿನಲ್ಲಿ ಕೋಶೀಯ ಸಿದ್ಧಾಂತವನ್ನು, ಜೀವಕೋಶೀಯ ಕೋಶೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ಲೀಡನ್ ಮತ್ತು ಶ್ವಾನ್, ಇವರನ್ನು ನಾವು ನೆನೆಯಲೇಬೇಕು, ಶ್ಲೀಡನ್ ಮತ್ತು ಶ್ವಾನ್. ಅದಾದ ಮೇಲೆ ಉಳಿದ ವಿಜ್ಞಾನಿಗಳು ಜೀವಕೋಶದ ರಚನೆ ಮತ್ತು ವೈವಿಧ್ಯಮಯವಾದಂಥ ಜೀವಕೋಶಗಳು, ಪ್ರಾಣಿಗಳಲ್ಲೂ ನಾವು ಕಾಣ್ತೀವಿ ವಿವಿಧ ರೀತಿಯಾದಂಥ ಜೀವಕೋಶಗಳನ್ನು, ಸಸ್ಯಗಳಲ್ಲೂ ಕೂಡ ವಿವಿಧ ರೀತಿಯಾದಂಥ ಜೀವಕೋಶಗಳನ್ನು ನಾವು ಕಾಣ್ತೀವಿ ಅನ್ನೋದನ್ನು ನಾವು ನಿನ್ನೆ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡ್ವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಮೂಲತಃವಾಗಿ ನಾನು ನಿಮಗೆ ಹೇಳಿದ್ದೆ, ಕೋಶಪೊರೆಯನ್ನು ತೆಗೆದುಕೊಂಡಾಗ ಕೋಶಪೊರೆಯಲ್ಲಿ ಮೂರು ರೀತಿಯ ಪ್ರಮುಖವಾದ ಕಾರ್ಯಗಳು ನಡೆಯುತ್ತದೆ. ಕೋಶ ಪೊರೆಯಲ್ಲಿ ಮೂರು ರೀತಿಯ ಪ್ರಮುಖವಾದ ಕಾರ್ಯಗಳು ನಡೆಯುತ್ತದೆ. ಅದು ಬೇಕು, ಏನು ಬೇಕು? ಈಗ ಜೀವಕೋಶಗಳಿಗೆ ಪೋಷಕಾಂಶಗಳು ಹೇಗೆ ಹೋಗ್ತವೆ ಅನ್ನೋದು ನಮಗೆ ಪ್ರಶ್ನೆ ಆಗಬೇಕು. ಒಂದೊಂದು ಜೀವಕೋಶಗಳಿರ್ತದೆ, ಜೀವಕೋಶಗಳ ರಚನೆ ಒಂದ್ರ ಪಕ್ಕ ಈ ರೀತಿ ಇರ್ತದೆ. ಹಾಗಾದರೆ ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ, ಹೊರಗಿನಿಂದ ಹಿಡಿದು ಒಳಭಾಗದ ಎಲ್ಲ ಭಾಗಗಳಲ್ಲೂ ನಮ್ಮ ಜೀವಕೋಶಗಳಿಂದ ರಚನೆ ಆಗಿದೆ. ಈ ಚರ್ಮವು ಕೂಡ ಜೀವಕೋಶಗಳಿಂದ ರಚನೆಯಾಗಿದೆ. ಗೊತ್ತಾಯ್ತಾ? ಈ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತ ಕರಿತೀವಿ. ಒಂದೇ ರೀತಿಯ ರಚನೆ, ಒಂದೇ ರೀತಿಯಾದಂಥ ಕಾರ್ಯವನ್ನು, ಒಂದೇ ಮೂಲದಿಂದ ರೂಪುಗೊಂಡಿರತಕ್ಕಂಥ ಜೀವಕೋಶಗಳ ಗುಂಪನ್ನು ಏನಂತ ಕರಿತೀವಿ, ಅಂಗಾಂಶ ಅಂತ ಕರಿತೀವಿ. ಇಂತಹ ಅಂಗಾಂಶಗಳು ಬೇರೆ ಬೇರೆ ನಮ್ಮಲ್ಲಿ.
ಅರ್ಥ ಆಯ್ತಾ. ಚರ್ಮವನ್ನು ನಾವು ತೆಗೆದುಕೊಂಡ್ರೆ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ, ಸ್ನಾಯುಗಳನ್ನು ತೆಗೆದುಕೊಂಡ್ರೆ ಸ್ನಾಯು ಅಂಗಾಂಶ ಅಂತ ಕರಿತೀವಿ, ಮೂಳೆಯನ್ನು ತೆಗೆದುಕೊಂಡ್ರೆ ಮೂಳೆ ಅಂಗಾಂಶ ಅಂತ ಕರಿತೀವಿ, ರಕ್ತವನ್ನು ತೆಗೆದುಕೊಂಡ್ರೆ ರಕ್ತವು ಕೂಡ ಒಂದು ಅಂಗಾಂಶ. ಅರ್ಥ ಆಯ್ತಾ. ಸೊ ಹೀಗೆ ಒಂದೇ ರೀತಿಯಾದಂತಹ ರಚನೆ, ಒಂದೇ ರೀತಿಯಾದಂತಹ ಕಾರ್ಯ ಮತ್ತು ಒಂದೇ ಮೂಲದಿಂದ ರಚನೆ ಹೊಂದಿರತಕ್ಕಂಥ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತ ಕರಿ. ಇಂತಹ ಅಂಗಾಂಶಗಳು ರೂಪುಗೊಂಡಾಗ ಆ ಅಂಗಾಂಶದಲ್ಲಿರತಕ್ಕಂಥ ಜೀವಕೋಶಗಳಿಗೆ ಪೋಷಕಾಂಶಗಳು ಹೇಗೆ ಸಪ್ಲೈ ಆಗಬೇಕು ಅನ್ನೋದು ಪ್ರಶ್ನೆ ಉದ್ಭವ. ಆಗ ಎರಡು ಮೂರು ಪ್ರಮುಖವಾದಂತಹ ಕಾರ್ಯಗಳು ಕೋಶಕ್ರಿಯೆಯಲ್ಲಿ, ಒಂದು ವಿಸರಣೆ, ಎರಡನೆಯದು ಅಭಿಸರಣೆ, ಮೂರನೆಯದು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಈ ಮೂರು ಕ್ರಿಯೆಗಳ ಮೂಲಕ ಜೀವಕೋಶಗಳಲ್ಲಿ ಆಹಾರ ಪದಾರ್ಥಗಳು ಅಂದರೆ ಪೋಷಕಾಂಶಗಳು ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ವರ್ಗಾವಣೆ ಆಗ್ತವೆ. ಏನು? ಸೊ ವಿಸರಣೆ ಮತ್ತು ಅಭಿಸರಣೆ ನಾವು ನೋಡಿದಾಗ, ಆ ವಿಸರಣೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಣುಗಳ ಚಲನೆ, ಅಣು ಧಾತು ಪೋಷಕಾಂಶಗಳು ಯಾವುದಾದ್ರೂ ಆಗ್ಬೋದು, ಒಂದು ಮಾಧ್ಯಮ ಬೇಕಷ್ಟೇ. ಸೊ ಹೇಗೆ ಉದಾಹರಣೆ, ವಿಸರಣೆಗಳ ಉದಾಹರಣೆ ಒಂದು ನೋಡಿ, ಒಂದು ರೂಮಲ್ಲಿ ಒಂದು ಗಂಧದ ಕಡ್ಡಿಯನ್ನು ಹಚ್ಚಿಟ್ಟರೆ ಆ ಇಡೀ ರೂಮ್ ತುಂಬ ಏನಾಗ್ತದೆ, ಆ ವಾಸನೆ ಹರಡುತ್ತೆ. ಅಂದರೆ ಹೆಚ್ಚಿನ ಸಾಂದ್ರತೆ ಗಂಧದ ಕಡ್ಡಿಯಲ್ಲಿತ್ತು, ಆ ವಾಸನೆ ಅದು ಹಚ್ಚಿದಾಗ ಆ ಇಡೀ ರೂಮ್ ತುಂಬ ಹರಡಿದಾಗ ಅದನ್ನು ನಾವು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಂತ ನಾವು ಕರಿತೀವಿ. ಅಭಿಸರಣೆ ಅಂದರೆ ನೀರಿನ ಚಲನೆ, ನೀರು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ನೀರಿನ ಚಲನೆಯನ್ನು ನಾವು ಅಭಿಸರಣೆ ಅಂತ ಕರಿತೀವಿ. ಅದೆಲ್ಲ ನಡೆಯದಲ್ಲಿ ಈ ಕೋಶಪುರೆಯಲ್ಲಿ ನಡೆಯತಕ್ಕಂತಹ ಕಾರ್ಯ. ಸೊ ವಿಸರಣೆ ಮತ್ತು ಅಭಿಸರಣೆಗೆ ಶಕ್ತಿಯ ಅವಶ್ಯಕತೆ ಇಲ್ಲ. ಆದರೆ ಕ್ರಿಯಾತ್ಮಕ ಸಾಗಾಣಿಕೆ ಇದೆಯಲ್ಲ, ಇದಕ್ಕೆ ಶಕ್ತಿಯ ಅವಶ್ಯಕತೆ ಇದೆ. ಶಕ್ತಿಯ ಅವಶ್ಯಕತೆ ಇದೆ ಕ್ರಿಯಾತ್ಮಕ ಸಾಗಾಣಿಕೆ. ಕಾರಣ ಏನು ಅಂದರೆ, ವಿಸರಣೆ ಮತ್ತು ಅಭಿಸರಣೆಯಲ್ಲಿ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಣುಗಳ ಚಲನೆ, ನೀರಿನ ಚಲನೆ ಅಂತ ನಾವೇನು ಹೇಳ್ತೀವಲ್ಲ, ಇಲ್ಲಿ ಅದರ ವಿರುದ್ಧ ಹೆಚ್ಚಿನ ಸಾಂದ್ರತೆಯ ಕಡೆಗೇ ಕೆಲವು ಅಣುಗಳ ಚಲನೆಯನ್ನು ನಾವು ಕಾಣಬೇಕಾಗ್ತದೆ. ಅರ್ಥ ಆಯ್ತಾ. ಅದನ್ನು ನಾವು ಅವಾಗ ಹೆಚ್ಚಿನ ಸಾಂದ್ರತೆಯ ಕಡೆಗೆ ಅಣುಗಳ ಚಲನೆಯ ಆಗಬೇಕು ಅಂದಾಗ ಸ್ವಲ್ಪ ಶಕ್ತಿ ಬೇಕೇ ಬೇಕಾಗ್ತದೆ, ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಯ ಕಡೆಗೆ ಹೋಗಬೇಕು ಅಂದಾಗ. ಅರ್ಥ ಆಯ್ತಲ್ಲ. ಅಂಥ ಸಂದರ್ಭಗಳಲ್ಲಿ ನಮಗೆ ಶಕ್ತಿಯ ಅವಶ್ಯಕತೆ ಇದೆ, ಅದನ್ನು ನಾವು ಇಲ್ಲಿ ಕ್ರಿಯಾತ್ಮಕ ಸಾಗಾಣಿಕೆ, ಅವಾಗ ಜೀವಕೋಶ ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಅರ್ಥ ಆಯ್ತಾ. ಸೊ ಹೀಗೆ ಕೋಶಪೊರೆಯಲ್ಲಿ ನಡೆಯತಕ್ಕಂತಹ ಮೂರು ಪ್ರಮುಖವಾದ ಕಾರ್ಯಗಳು ಅಥವಾ ಕ್ರಿಯೆಗಳು ಅಂತ ಕರಿತೀವಿ. ಆ ಕ್ರಿಯೆಯನ್ನು ವಿಸರಣೆ, ಅಭಿಸರಣೆ ಮತ್ತು ಕ್ರಿಯಾತ್ಮಕ ಸಾಗಾಣಿಕೆ. ಅರ್ಥ ಆಯ್ತಾ ಮಕ್ಕಳ. ಸೊ ಈ ಮೂರು ಕ್ರಿಯೆಗಳ ಮೂಲಕ ಕೋಶಪೊರೆಯಲ್ಲಿ ಪೋಷಕಾಂಶಗಳು ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಚಲನೆಯಲ್ಲಿ ಕಾಣ್ತವೆ. ಅರ್ಥ ಆಯ್ತಾ. ಅದು ಏಕಕೋಶ ಜೀವಿಯಾಗಿರಲಿ ಅಥವಾ ಬಹುಕೋಶ ಜೀವಿಯಾಗಿರಲಿ, ಒಟ್ಟಿನಲ್ಲಿ ಒಂದು ಅಂಗಾಂಶದ ರಚನೆ. ನಮಗೆ ಅಂಗಾಂಶದ ರಚನೆಯಿಂದ ನೋಡಿ ಹೇಗೆ ಬೆಳೀತಾ ಹೋಗ್ತದೆ. ಕೋಶಗಳ ಗುಂಪನ್ನು ಅಂಗಾಂಶ ಅಂತ ಕರಿತೀವಿ. ಅಂಗವ್ಯೂಹಗಳ ಗುಂಪನ್ನು ನಾವು ಒಂದು ಜೀವಿ ಅಂತ ಕರಿತೀವಿ. ನೋಡಿ, ಬಹು ಏಕಕೋಶೀಯ ಆಗಿದ್ರೆ ಏನು ತೊಂದರೆ ಇಲ್ಲ, ಆದರೆ ಬಹುಕೋಶೀಯಗಳಾದಾಗ ಗುಂಪನ್ನು ಅಂಗಾಂಶ ಅಂತ ಕರಿತೀವಿ. ಅದೇ ಅಂಗಾಂಶಗಳ ಗುಂಪನ್ನು ರಚನೆಯಾದಾಗ ಅಂಗವ್ಯೂಹದಿಂದ ಜೀವಿಯ ರಚನೆಯನ್ನು ಕಾಣ್ತೀವಿ. ಅದಕ್ಕೆ ಉದಾಹರಣೆ ಕೊಡೋದಾದರೆ ನೋಡಿ, ಈ ಅಂಗಾಂಶ ಮತ್ತು ಅಂಗವ್ಯೂಹಗಳನ್ನು ನಾವು ತೆಗೆದುಕೊಂಡಾಗ ನೋಡಿ, ಒಂದು ಈಗ ಮಾನವನನ್ನೇ ನಾವು ಉದಾಹರಣೆ ತೆಗೆದುಕೊಂಡ್ರೆ, ಮಾನವನ ಉದಾಹರಣೆಯಲ್ಲಿ ಎಷ್ಟು ಅಂಗವ್ಯೂಹಗಳಿವೆ? ಮಾನವ ಜೀವಿ ಅಂದರೆ ಮಾನವನಲ್ಲಿ ಅಂಗವ್ಯೂಹಗಳನ್ನು ನೋಡಿದಾಗ ಜೀರ್ಣಾಂಗ ವ್ಯೂಹವನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಾಗ, ಜೀರ್ಣಾಂಗ ವ್ಯೂಹ ಆರಂಭದಿಂದ ಅಂತ್ಯದವರೆಗೆ ಅಂದರೆ ಬಾಯಿ, ನಾಲಿಗೆ, ಹಲ್ಲು, ಗಂಟಲು, ಅನ್ನನಾಳ, ಜಠರ,
ಸಣ್ಣ ಕರುಳು ದೊಡ್ಡ ಕರುಳು ಮತ್ತು ಅದಕ್ಕೆ ಸಹಾಯಕವಾಗಿ ಗುಲ್ಮ ಅಥವಾ ಯಕೃತು ಅಂತ ಕರಿತೀವಿ, ಮೇಧೋಜೀರಕಾಂಗ ಅಂತ ಕರಿತೀವಿ. ಸಣ್ಣ ಕರುಳಿನ ನಂತರ ದೊಡ್ಡ ಕರುಳು, ದೊಡ್ಡ ಕರುಳಿನ ನಂತರ ಗುದದ್ವಾರ, ಗುದದ್ವಾರದಿಂದ ಜೀರ್ಣಕ್ರಿಯೆಯಲ್ಲಿ ಪಚನವಾದಂತಹ ಆಹಾರ ಎಲ್ಲ ಸಂಪೂರ್ಣವಾಗಿ ಬೇಡವಾದದ್ದು ಏನಾಗ್ತದೆ ಹೊರ ಹೋಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಅದೊಂದು ಜೀರ್ಣಾಂಗ ವ್ಯೂಹ. ಎಷ್ಟು ದೊಡ್ಡದು ನೋಡಿ ಜೀರ್ಣಾಂಗ ವ್ಯೂಹ, ಎಷ್ಟು ಅಂಗಗಳನ್ನು ಒಳಗೊಂಡಿದೆ. ಅದಕ್ಕೆ ನೋಡಿ, ಅಂಗಗಳ ಸಮೂಹವನ್ನು ಅಂಗವ್ಯೂಹ, ಅಂಗಗಳ ಸಮೂಹವನ್ನು ಅಂಗವ್ಯೂಹ. ನಾಲಿಗೆ ಅಂದಾಗ ನಾಲಿಗೆ ಅಂಗಾಂಶಗಳಿಂದ ರುಚಿ ನೋಡತಕ್ಕಂತಹ ಅಂಗಾಂಶಗಳಿಂದ ರಚನೆಯಾಗಿದೆ ನಾಲಿಗೆ. ಆಗ ನಾಲಿಗೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ರುಚಿಯನ್ನು ನಾವು ಗ್ರಹಿಸ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಹೇಳಿದಾಗ ಕೋಶ, ಅಂಗಾಂಶ, ಅಂಗ, ಅಂಗವ್ಯೂಹ ಮತ್ತು ಜೀವಿ, ಈ ರೀತಿ ನಾವು ಬೆಳವಣಿಗೆಯನ್ನು, ಜೀವಿ ಹೇಗೆ ಬೆಳವಣಿಗೆ ಆಗಿದೆ, ಒಂದು ಜೀವಕೋಶದಿಂದ, ಜೀವಕೋಶಗಳ ಗುಂಪುಗಳಿಂದ, ಅಂಗಾಂಶಗಳ ಗುಂಪುಗಳಿಂದ, ಅಂಗವ್ಯೂಹಗಳ ಗುಂಪುಗಳಿಂದ ನೋಡಿ, ಜೀರ್ಣಾಂಗ ವ್ಯೂಹ, ವಿಸರ್ಜನಾಂಗ ವ್ಯೂಹ, ರಕ್ತ ಪರಿಚಲನಾ ವ್ಯೂಹ, ಸಂತಾನೋತ್ಪತ್ತಿ ವ್ಯೂಹ, ಎಷ್ಟೊಂದು ಅಂಗವ್ಯೂಹಗಳು ನಮ್ಮ ದೇಹದಲ್ಲಿವೆ. ನರವ್ಯೂಹ, ವಿಸರ್ಜನಾಂಗ ವ್ಯೂಹ, ಹೌದಲ್ಲ? ಸೊ ಹೀಗೆ ಜೀವಿಯಲ್ಲಿ ಜೀವಕೋಶಗಳು ತಮ್ಮದೇ ಆದಂತಹ ವಿಶಿಷ್ಟ ಕಾರ್ಯವನ್ನು ಒಂದು ಅಂಗಾಂಶಗಳ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಒಂದು ಅಂಗವ್ಯೂಹದ ರಚನೆಯನ್ನು ಕೊಡ್ತೀವಿ. ಅಂಗವ್ಯೂಹದ ರಚನೆಯನ್ನು ನಮಗಿಲ್ಲಿ ಮಕ್ಕಳ ಪ್ರಮುಖವಾಗಿ ಈ ಜೀವಕೋಶದ ಕಣದಂಗಗಳಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನ ಮಾಡಬೇಕು ಅಂದರೆ ಇಲ್ಲಿ ಏನಾಗ್ತದೆ, ಒಂದು ನ್ಯೂಕ್ಲಿಯಸ್ ಏನಿದೆಯಲ್ಲ ಇದು ಪ್ರಮುಖವಾದದ್ದು. ನ್ಯೂಕ್ಲಿಯಸ್ನ್ನು ಜೀವಕೋಶದ ಮುಖ್ಯಸ್ಥ ಅಂತ ಕರಿತೀವಿ. ಯಾಕೆ ಜೀವಕೋಶದ ಮುಖ್ಯಸ್ಥ ಅಂತ ಕರಿತೀವಿ ಅಂದರೆ, ಜೀವಕೋಶದಲ್ಲಿ ನಡೆಯುವ ಎಲ್ಲ ಜೀವ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡೋದರಲ್ಲಿ ನ್ಯೂಕ್ಲಿಯಸ್ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಷ್ಟೇ ಉಪಯೋಗಿಸ ಒಂದು. ಇನ್ನು ಮೈಟೋಕಾಂಡ್ರಿಯಾಗೆ ಬಂದರೆ ಇಲ್ಲಿ ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಮೈಟೋಕಾಂಡ್ರಿಯಾದಲ್ಲಿ ನಾನು ನಿಮಗೆ ಆಗಲೇ ಹೇಳಿದ್ದೆ, ಮೈಟೋಕಾಂಡ್ರಿಯವನ್ನು ಶಕ್ತಿಯ ಕೇಂದ್ರ ಅಂತ ಕರೀತಾರೆ. ಹೇಗೆ ಶಕ್ತಿಯ ಕೇಂದ್ರ ಅಂತ ಕರೀತಾರೆ ನೋಡಿ, ನಾವು ಸೇವಿಸಿದ ಆಹಾರ ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಂಡು ಸರಳವಾದಂತಹ ಪೋಷಕಾಂಶಗಳಾಗಿ ಮಾರ್ಪಾಡುತ್ತೆ. ಸರಳವಾದ ಪೋಷಕಾಂಶಗಳು ಯಾವುದು ಅಂತ ಹೇಳೋಣ, ಈಗ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಪರಿವರ್ತನೆ ಆಗ್ತವೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗ್ತವೆ. ಕೊಬ್ಬು ಎಲ್ಲ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಆಗ್ತವೆ. ಈ ಪರಿವರ್ತನೆಯಾದಂತಹ ಸರಳವಾದ ಪೋಷಕಾಂಶಗಳು ಈ ಮೈಟೋಕಾಂಡ್ರಿಯದಲ್ಲಿ ಏನಾಗ್ತದೆ, ಆಕ್ಸಿಡೀಭವಿಸ್ತದೆ. ಆಕ್ಸಿಡೀಭವಿಸಿ ಜೀರ್ಣಕ್ರಿಯೆಯಲ್ಲಿ ಸರಳ ರೂಪಕ್ಕೆ ಬಂದಂತಹ ಪೋಷಕಾಂಶಗಳು ಮೈಟೋಕಾಂಡ್ರಿಯದಲ್ಲಿ ಆಕ್ಸಿಡೀಭವಿಸಿ ಇಂಗಾಲದ ಡೈಆಕ್ಸೈಡ್, ನೀರು, ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಶಕ್ತಿ ಮೈಟೋಕಾಂಡ್ರಿಯದಲ್ಲಿ ಎಟಿಪಿ ಅಣುವಿನ ರೂಪದಲ್ಲಿರ್ತದೆ. ಎಟಿಪಿ ಅಣುವಿನ ರೂಪದಲ್ಲಿರ್ತದೆ. ಅದಕ್ಕೆ ಮಕ್ಕಳ ಮೈಟೋಕಾಂಡ್ರಿಯದಲ್ಲಿ ಸರಳವಾದಂತಹ ಆಹಾರಾಂಶಗಳು ಅಥವಾ ಪೋಷಕಾಂಶಗಳು ಆಕ್ಸಿಡೀಭವಿಸಿ ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ನೋಡಿ, ರಕ್ತ ಸಂಚಾರ ನಮ್ಮ ದೇಹದಾದ್ಯಂತ ನಡೀತಾ ಇರ್ತದೆ. ಆ ರಕ್ತ ಸಂಚಾರದಲ್ಲಿ ರಕ್ತ ಏನು ಮಾಡ್ತದೆ, ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಶ್ವಾಸಕೋಶಗಳಿಗೆ ಕೊಡುತ್ತೆ. ಶ್ವಾಸಕೋಶಗಳಿಂದ ಇಂಗಾಲದ ಡೈಆಕ್ಸೈಡ್ ಬರುತ್ತದೆ. ಮತ್ತು ನೀರು ಅವಶ್ಯಕತೆ ಇದ್ದರೆ ಮೂತ್ರದ ರೂಪದಲ್ಲಿ ಉತ್ಪತ್ತಿಯಾಗಿ ಮೂತ್ರದ ಮೂಲಕ ಹೊರಬರುತ್ತದೆ. ಇನ್ನು ಶಕ್ತಿ ನಮಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಭಾಗಗಳಿಗೂ ಉಪಯೋಗಿಸಲ್ಪಡ್ತದೆ. ಸೊ ಇದು ಮೈಟೋಕಾಂಡ್ರಿಯದಲ್ಲಿ ನಡೆಯತಕ್ಕಂತಹ ಕ್ರಿಯೆ. ಅದಕ್ಕೆ ಹೇಳ್ತೀವಿ ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿಯ ಕೇಂದ್ರ ಅಂತ ಕರಿತೀವಿ, ಶಕ್ತಿಯ ಕೇಂದ್ರ. ಸೊ ಪ್ರತಿಯೊಂದಕ್ಕೂ ಬಾಹ್ಯ ಚಟುವಟಿಕೆ, ಆಂತರಿಕ ಚಟುವಟಿಕೆ, ಜೀವಿಗಳಲ್ಲಿ ಅಥವಾ ಕೋಶಗಳಲ್ಲಿ ನಡೆಯತಕ್ಕಂತಹ ಜೀವ ರಾಸಾಯನಿಕ ಕ್ರಿಯೆಗಳೇನಿದೆ ಆ ಎಲ್ಲ ಜೀವ ರಾಸಾಯನಿಕ ಕ್ರಿಯೆಗಳಿಗೂ ಎಟಿಪಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿರತಕ್ಕಂಥ ಶಕ್ತಿಯ ಕಣವು ಶಕ್ತಿಯನ್ನು ಒದಗಿಸುತ್ತದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ಮೈಟೋಕಾಂಡ್ರಿಯದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಮೈಟೋಕಾಂಡ್ರಿಯಾದ ಈ ರೀತಿ ನಡೆತಕ್ಕಂಥ ಇದೇನು ಕ್ರಿಯೆ ಇದೆ ಇದನ್ನು ನಾವು ಕೋಶೀಯ ಉಸಿರಾಟ ಅಂತಲೂ ಕೂಡ ಕರಿತೀವಿ. ಕೋಶೀಯ ಉಸಿರಾಟ, ಯಾಕೆಂದರೆ ಆಕ್ಸಿಡೀಭವಿಸೋದಕ್ಕೆ ಆಮ್ಲಜನಕ ಬೇಕು. ಈ ಆಮ್ಲಜನಕ ಇರೋದ್ರಿಂದ ನಾವು ಜೀವಕೋಶದಲ್ಲಿ ಕ್ರಿಯೆ ನಡೆಯೋದ್ರಿಂದ ಅದನ್ನು ನಾವು ಕೋಶೀಯ ಉಸಿರಾಟ ಅಂತ ಕರಿತೀವಿ. ಹಾಗಾಗಿ ಮೈಟೋಕಾಂಡ್ರಿಯದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಪ್ರಮುಖ. ಓಕೆ, ಇನ್ನು ನ್ಯೂಕ್ಲಿಯಸ್ ಆಯಿತು, ಮೈಟೋಕಾಂಡ್ರಿಯ ಆಯಿತು, ರೈಬೋಸೋಮ್ ಆಯಿತು,
ಪ್ಲಾಸ್ಟಿಡ್ಗಳಿಗೆ ಬಂದಾಗ ಇಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ನಾವೇನು ಕರಿತೀವಿ, ಪ್ಲಾಸ್ಟಿಡ್ಸ್ ಅಥವಾ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಒಳಗಡೆ ಇರತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ಸ್ ಅಂತ ಕರಿತೀವಿ. ಸೊ ಇದು ಜೀವಕೋಶದ ಅಡುಗೆ ಮನೆ ಅಂತ, ಸಸ್ಯ ಜೀವಕೋಶಗಳನ್ನು ಮಾತ್ರ ಕಂಡುಬರ್ತದೆ. ಮಕ್ಕಳೇ, ನಿಮಗೆ ಚಿತ್ರಗಳು ಬೇಕು ಅಂದರೆ ನೀವು ಗೂಗಲಲ್ಲಿ ಹೋಗಿ ನೀವು ಪ್ರತಿಯೊಂದನ್ನು ನೀವು ಟೈಪ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿರೋ ಚಿತ್ರಗಳು ಬರ್ತದೆ. ಮೈಟೋಕಾಂಡ್ರಿಯಾದ ಚಿತ್ರ ಬರ್ತದೆ, ಗಾಲ್ಗಿ ಸಂಕೀರ್ಣದ ಚಿತ್ರ ಬರ್ತದೆ, ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶಗಳ ಚಿತ್ರ ಬರ್ತದೆ. ನೋಡಿ ಮಕ್ಕಳು, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ನಾವು ಬೋರ್ಡ್ ಮೇಲೆ ಬರೆಯೋದಕ್ಕಿಂತಲೂ ತುಂಬ ಚೆನ್ನಾಗಿರತಕ್ಕಂಥ ಚಿತ್ರಗಳು ಬರ್ತದೆ. ಅರ್ಥ ಆಯ್ತಾ ಮಕ್ಕಳ? ಈ ಪ್ಲಾಸ್ಟಿಡ್ಸ್ ಅಥವಾ ಕ್ಲೋರೋಪ್ಲಾಸ್ಟ್ಗಳೇನಿದೆಯಲ್ಲ, ಇವು ಜೀವಕೋಶದ ಅಡುಗೆ ಮನೆ ಅಂತ ಕರೀತಾರೆ. ಇಲ್ಲಿ ಸಸ್ಯ ಜೀವಕೋಶಗಳಿವೆ, ಜೀವಕೋಶದ ಅಡುಗೆ ಮನೆ ಯಾವುದರಲ್ಲಿ, ಸಸ್ಯ ಜೀವಕೋಶದಲ್ಲಿ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರ್ತದೆ. ಸೊ ಸೂರ್ಯನ ಬೆಳಕನ್ನು ಸಹಾಯವನ್ನು ಪಡ್ಕೊಂಡು ಹಸಿರೆಲೆಗಳು, ಸಸ್ಯದ ಹಸಿರು ಭಾಗಗಳೆಲ್ಲಿದೆ ಆ ಎಲ್ಲ ಕಡೆಯೂ ಪತ್ರ ಹರಿತಿರ್ತದೆ. ಪತ್ರ ಹರಿತು ಅಥವಾ ಕ್ಲೋರೋಪ್ಲಾಸ್ಟ್ ಅಂತ ನಾವೇನು ಕರಿತೀವಿ, ಆ ಪತ್ರ ಹರಿತು ಆ ಎಲೆಗಳಲ್ಲಿ ಅಥವಾ ಹಸಿರಾಗಿರತಕ್ಕಂತಹ ಕಾಂಡ ಆಗಿರ್ಬೋದು, ಹಸಿರಾಗಿರತಕ್ಕಂಥ ಎಲೆ ಆಗಿರ್ಬೋದು, ಹಸಿರಾಗಿರತಕ್ಕಂಥ ಹೂವಿನ ಭಾಗ ಆಗಿರಬೇಕು, ಆ ಭಾಗಗಳಲ್ಲೆಲ್ಲ ಕಡೆಯೂ ಕೂಡ ಏನು ಮಾಡ್ತದೆ, ಸೂರ್ಯನ ಬೆಳಕಿನ ಸಹಾಯವನ್ನು ಪಡ್ಕೊಂಡು ಸೌರಶಕ್ತಿಯ ಸಹಾಯದಿಂದ ಮತ್ತು ಆ ಜೀವಕೋಶಗಳಲ್ಲಿರತಕ್ಕಂತಹ ಪೋಷಕಾಂಶಗಳ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ, ಅದನ್ನು ನಾವೇನಂತ ಕರಿತೀವಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದು ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ, ಪತ್ರ ಹರಿತಿರಲೇಬೇಕು. ಪತ್ರ ಹರಿತನಲ್ಲಿ ನಾನಾ ರೀತಿಯಾದಂಥ ಪತ್ರ ಹರಿತನ ಕಾಣ್ತೇವೆ. ಪತ್ರ ಹರಿತಲ್ಲಿ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಕ್ಲೋರೋಫಿಲ್ ಸಿ, ಕ್ಲೋರೋಫಿಲ್ ಡಿ ಹಾಗೆ. ಆದರೆ ವರ್ಣಕ ಆ ಕ್ಲೋರೋಫಿಲ್ ಎ ಬಿ ಏನಿದೆ ಅವು ಹಸಿರು ಬಣ್ಣದಲ್ಲಿದ್ದರೆ ಇನ್ನು ಉಳಿದವು ಬೇರೆ ಬೇರೆ ವರ್ಣಕಗಳಾಗಿರ್ತವೆ. ಹಳದಿ ವರ್ಣಕ ಆಗಿರ್ತದೆ, ಕೆಲವು ಕೆಂಪು ವರ್ಣಕಗಳಾಗಿರ್ತದೆ. ಈಗ ಉದಾಹರಣೆ ಅದಕ್ಕೆ ನಿಮಗೆ ಹೇಳಬೇಕು ಅಂದರೆ, ಕ್ರೋಟಾನ್ ಗಿಡ ನೋಡಿರ್ತೀರ, ಶೋ ಗಿಡ. ಆ ಕ್ರೋಟಾನ್ ಗಿಡ ನೋಡಿದಾಗ ಅದರಲ್ಲಿ 7 ಬಣ್ಣಗಳು ಕಾಣುವಂತಹ ಅಷ್ಟು ಬಣ್ಣಗಳು ಇರ್ತವೇನು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬಣ್ಣ ಇರ್ತದೆ, ಅದರಲ್ಲಿ ಪಿಂಕ್ ಇರ್ತದೆ, ಹಳದಿ ಇರ್ತದೆ, ರೆಡ್ ಇರ್ತದೆ, ಗ್ರೀನ್ ಇರ್ತದೆ, ವೈಟ್ ಅಂತ ಇರ್ತದೆ, ಬ್ಲೂ ಇರ್ತದೆ. ಅರ್ಥ ಆಯ್ತಾ? ಈ ಎಲ್ಲ ಬಣ್ಣಗಳು ಕಾರಣ ಏನು ಅಂದಾಗ, ಅಲ್ಲಿ ಪತ್ರ ಹರಿತಿಲ್ಲ ಅಂತ ಅಲ್ಲ, ಪತ್ರ ಹರಿತಿರುತ್ತೆ, ಆದರೆ ಪತ್ರ ಹರಿತಿನ ಬೇರೆ ಬಣ್ಣದ ವರ್ಣಕ ಇರುತ್ತೆ, ಪತ್ರ ಹರಿತಿನ ಬೇರೆ ಬಣ್ಣದ ವರ್ಣಕ. ಹಾಗಾಗಿ ನಾವು ಎಲೆಗಳನ್ನು ಗಮನಿಸಿದಾಗ ಶೋ ಗಿಡಗಳಲ್ಲೆಲ್ಲ ಎಲೆಗಳ ಬಣ್ಣ ಬದಲಾಗ್ತಾ ಹೋಗ್ತದೆ. ಉದಾಹರಣೆ, ಮಾವಿನ ಮರ ಚಿಗುರು ಬೇಕಾದರೆ ನಿಮಗೆ ಡಾರ್ಕ್ ಪಿಂಕ್ ಕಲರ್ ಬಣ್ಣ ಬಂದಿರ್ತದೆ, ಬರ್ತಾ 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 ಸ್ವಲ್ಪ ಲೈಟಾಗಿ ಹಳದಿ ಸ್ವಲ್ಪ ಆಗಿ ಆಮೇಲೆ ಏನಾಗ್ತದೆ, ಹಸಿರು ಬಣ್ಣ ಬರ್ತದೆ. ಹಸಿರು ಬಣ್ಣ ಬಂದು ಲಾಸ್ಟ್ಗೆ ಉದುರು ಬೇಕಾದ್ರೆ ಹಳದಿ ಬಣ್ಣ ಬಂದು ಉದುರು ಹೋಗ್ತದೆ. ಹಂಗಂತವ ಕ್ಲೋರೋಫಿಲ್ ಇಲ್ಲ ಅಂತಲ್ಲ, ಬೇರೆ ಬೇರೆ ರೀತಿಯ ಬಣ್ಣಗಳ ಕ್ಲೋರೋಫಿಲ್ ವರ್ಣಕಗಳು ಅಲ್ಲಿರೋದ್ರಿಂದ ಆ ಎಲೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಬಣ್ಣವನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಅವು ಕೂಡ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಕ್ಕೆ ಸಹಕರಿಸ್ತವೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯೋ ಹಾಗೆ ಮಾಡ್ತವೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಎಲೆಗಳಲ್ಲಿ ನಾವು ಬೇರೆ ಬೇರೆ ಬಣ್ಣಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಪ್ಲಾಸ್ಟಿಡ್ಗಳು ಇನ್ನು ಅದರ ಮೇಲೆ ಅದಾದಮೇಲೆ ಪ್ಲಾಸ್ಟಿಡ್ಗಳಾಯಿತು, ಕ್ಲೋರೋಪ್ಲಾಸ್ಟ್ಗಳಾದಮೇಲೆ ಮೂಲತಃ ಈ ಕೋಶ ಭಿತ್ತಿ ಬಗ್ಗೆ ನಾನು ನಿಮಗೆ ಹೇಳಿಲ್ಲ. ಕೋಶ ಭಿತ್ತಿ ಸಸ್ಯ ಜೀವಕೋಶದಲ್ಲಿರ್ತದೆ. ಕೋಶ ಭಿತ್ತಿ ಇದು ಸಂಪೂರ್ಣವಾಗಿ ರಕ್ಷಾ ಕವಚದಂತೆ ವರ್ತನೆ ಮಾಡ್ತದೆ. ಕೋಶ ಭಿತ್ತಿ ಗೋಡೆ ಅಂತ, ಭಿತ್ತಿ ಅಂದರೆ ಗೋಡೆ. ಜೀವಕೋಶದ ಸಂಪೂರ್ಣ ರಕ್ಷಣೆಯನ್ನು ಮಾಡತಕ್ಕಂಥ ಕಾರ್ಯವನ್ನು ಕೋಶ ಭಿತ್ತಿ ಮಾಡುತ್ತೆ. ಈ ಕೋಶ ಭಿತ್ತಿ ಅದು ಕೂಡ ಕಾರ್ಬೋಹೈಡ್ರೇಟ್ಗಳಲ್ಲಿ ಒಂದಾದಂತಹ ಸೆಲ್ಯುಲೋಸ್ ಅಂತ ಬರ್ತದೆ, ಸ್ವಲ್ಪ ಹೊರಟಾಗಿರ್ತದೆ, ಆ ಸೆಲ್ಯುಲೋಸ್ನಿಂದ ರಚನೆ ಆಗಿರ್ತದೆ. ಕೆಲವು ಸಂದರ್ಭದಲ್ಲಿ ಹೆಮಿ ಸೆಲ್ಯುಲೋಸ್ ಇರ್ತದೆ, ಇನ್ನೂ ಕೆಲವು ಸಂದರ್ಭದಲ್ಲಿ ಕೋಶ ಭಿತ್ತಿ ಪೆಕ್ಟಿನ್ನು ಲಿಗ್ನಿನ್ನು ಅಂತಹ ಬಹಳ ಹಾರ್ಡ್ ಅಂದರೆ ಒರಟಾಗಿರತಕ್ಕಂತಹ ರಚನೆಗಳ ಮೂಲಕ ರಚನೆಯನ್ನು ಹೊಂದಿ ಜೀವಕೋಶಗಳಿಗೆ ಸದೃಢವಾದ ಆಧಾರ ಮತ್ತು ಆಕಾರ ಮತ್ತು ರಕ್ಷಣೆಯನ್ನು ಕೊಡೋದರಲ್ಲಿ ಏನು ಮಾಡ್ತದೆ, ಕೋಶ ಭಿತ್ತಿ ಸಹಾಯವನ್ನು ಮಾಡುತ್ತೆ. ಕೋಶ ಭಿತ್ತಿ ಸಹಾಯವನ್ನು ಮಾಡುತ್ತೆ ಮಕ್ಕಳ. ಓಕೆ, ಇನ್ನು ಉಳಿದ ಹಾಗೆ
ಸೆಂಟ್ರಿಯೋಲ್ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕೋಶ ವಿಭಜನೆ ಆಗಬೇಕಾದರೆ ಸೊ ಈ ರೀತಿ ಒಂದು ಕೋಶ ಇನ್ನೊಂದು ಕೋಶದಲ್ಲಿ ಒಂದೇ ಜೀವಕೋಶ ಎರಡು ಕೋಶಗಳು ಕಟ್ಟಾದರೆ ಸೆಂಟ್ರಿಯೋಲ್ಗಳು ಎರಡಾಗ್ತವೆ, ಈ ಸೆಂಟ್ರಿಯೋಲ್ಗಳು ಎರಡಾದಾಗ ಇಲ್ಲಿ ಕದಿರುಳೆಗಳು ರೂಪುಗೊಳ್ತವೆ. ಸೆಂಟ್ರಿಯೋಲ್ಗಳ ಸಹಾಯದಿಂದ ಕದಿರುಳೆಗಳು ರೂಪುಗೊಳ್ತವೆ. ಈ ಕದಿರುಳೆಗಳು ರೂಪುಗೊಂಡಾಗ ವರ್ಣತತ್ವಗಳು ಬೇರೆಯಾಗಿ ಎರಡು ಜೀವಕೋಶಗಳು ರೂಪುಗೊಳ್ಳೋದಕ್ಕೆ ಕಾರಣ ಆಗ್ತದೆ, ಆಗ್ತಾಯಿದ್ದಾ. ಸೊ ಕೋಶ ವಿಭಜನೆಯಲ್ಲಿ ಸೆಂಟ್ರಿಯೋಲ್ಗಳ ಪಾತ್ರ ಬಹಳ ಮಹತ್ವದ್ದು. ಈ ಸೆಂಟ್ರಿಯೋಲ್ಗಳು ಸಸ್ಯಜೀವಕೋಶದಲ್ಲಿ ಇರೋದಿಲ್ಲ, ಅದಕ್ಕೆ ಬೇರೆ ರಾಸಾಯನಿಕಗಳು ಉಂಟಾಗ್ತದೆ ಸಸ್ಯಜೀವಕೋಶದಲ್ಲಿ. ಆದರೆ ಪ್ರಾಣಿ ಜೀವಕೋಶದ ವಿಭಜನೆಯಲ್ಲಿ ಸೆಂಟ್ರಿಯೋಲ್ಗಳು ದ್ವಿಗುಣಗೊಂಡು ಮರಿಜೀವಕೋಶಗಳಾಗಿ ರೂಪುಗೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತವೆ. ಸೆಂಟ್ರಿಯೋಲ್ ಒಂದು ವಿಶೇಷತೆ, ಯಾವಾಗಲೂ ನ್ಯೂಕ್ಲಿಯಸ್ ಪಕ್ಕನೇ ಇರ್ತದೆ. ಸೆಂಟ್ರೋಲನ್ನು ಬರಿಬೇಕಾದ್ರೆ ನಾವು ಯಾವಾಗಲೂ ನ್ಯೂಕ್ಲಿಯಸ್ ಪಕ್ಕನೇ ನಾವು ಸೆಂಟ್ರೋಲನ್ನು ಬರೆಯೋದು. ಹೀಗೆ ಮೊದಲ ಪ್ರಮುಖವಾದಂತಹ ಕಾರ್ಯವನ್ನು ಮಾಡಿ ಒಂದು ಜೀವಕೋಶ ಒಂದು ಜೀವಿಗೆ ಸಂಪೂರ್ಣ ತನ್ನ ಸ್ವರೂಪವನ್ನು ಅದರಲ್ಲೂ ಅನೇಕ ಕಾರ್ಯಗಳನ್ನು ಮಾಡೋದರಲ್ಲಿ ಸಹಾಯವನ್ನು ಈ ಜೀವಕೋಶದ ಕಣದಂಗಗಳು ರೂಪಿಸ್ತವೆ. ಸೊ ಕಣ್ಣಿನಲ್ಲಿರತಕ್ಕಂಥ ಜೀವಕೋಶಗಳ ಕಾರ್ಯನೇ ಬೇರೆ, ನಾಲಿಗೆಯಲ್ಲಿರತಕ್ಕಂಥ ನೋಡಿ ಪಂಚೇಂದ್ರಿಯಗಳು ಅಂತ ಕರಿತೀವಿ. ನಾವೇನು ಪಂಚೇಂದ್ರಿಯಗಳು ಅಂತೀವಿ, ಪಂಚೇಂದ್ರಿಯಗಳಲ್ಲಿರತಕ್ಕಂಥ ಎಲ್ಲ ಜೀವಕೋಶಗಳ ಕಾರ್ಯ ಬೇರೆ ಬೇರೆ ಭಿನ್ನ. ಇದಕ್ಕೆ ಕಾರಣ ಅವುಗಳ ಕಾರ್ಯ, ಅವುಗಳ ರಚನೆ ಮತ್ತು ಅವುಗಳು ರೂಪುಗೊಂಡಿರತಕ್ಕಂತಹ ಮೂಲ ಅರ್ಥ ಆಯ್ತಲ್ಲ, ಅಂಗಾಂಶಗಳ ಒಂದು ಭಿನ್ನತೆ. ಸೊ ಹಾಗಾಗಿ ಅದು ಯಾವುದೇ ಆಗಿರಲಿ, ಏಕಕೋಶದಿಂದ ಬಹುಕೋಶ ಆಗಿರಲಿ, ಎಲ್ಲ ಕಡೆಯೂ ಕೂಡ ನಾವು ಜೀವಿಯ ಒಂದು ಸ್ವರೂಪವನ್ನು ಕಾಣಬೇಕಾದರೆ ಜೀವಕೋಶಗಳಿಂದ ರಚನೆ ಆಗಿದೆ ಅನ್ನೋದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಈ ತರಗತಿಯಲ್ಲಿ ನಿಮಗೆ ಇಷ್ಟು ಸಾಕು ಮಕ್ಕಳು, 8ನೇ ತರಗತಿಗೆ. ಇನ್ನು ಉನ್ನತ ತರಗತಿಗೆ ಹೋದಾಗ 9, 10, 11, 12ನೇ ತರಗತಿಗಳಿಗೆ ಹೋದಾಗ ಇನ್ನೂ ಹೆಚ್ಚಿನ ವಿವರ ಬಗ್ಗೆ ನೀವು ತಿಳ್ಕೊಳ್ತೀರಾ. ಸೊ ಅಲ್ಲಿವರೆಗೂ ಮಕ್ಕಳೇ ನಿಮಗೆಲ್ಲ ಧನ್ಯವಾದ. ನಿಮಗೇನಾದರೂ ಡೌಟ್ ಬಂದರೆ ನಿಮ್ಮ ಗುರುಗಳನ್ನು ಕೇಳಿಕೊಂಡು ಡೌಟ್ಗಳನ್ನು ಬಗೆಹರಿಸ್ಕೊಳ್ಳಿ. ಓಕೆ.